ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ಸೆಷನ್ಗಳಲ್ಲಿ ರೂರಲ್ ಎಂಟರ್ಪ್ರಿನರ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ಮೀನಿಂಗ್, ಡೆಫಿನೇಷನ್, ಸ್ಕೋಪ್, ಆಮೇಲೆ ರಿಸ್ಕ್ ಫೇಸ್ಡ್ ಬೈ ರೂರಲ್ ಎಂಟರ್ಪ್ರಿನರ್ಸ್, ಇವೆಲ್ಲ ಪಾಯಿಂಟ್ಗಳನ್ನು ನಾವು ನೋಡಿದ್ದೀವಿ. ಇದೀಗ ಇನ್ ದಿಸ್ ಸೆಷನ್ ವಿಲ್ ಸಿ ನೀಡ್ ಫಾರ್ ರೂರಲ್ ಎಂಟರ್ಪ್ರಿನರ್, ವೈ ವಿ ರಿಕ್ವೈರ್ rural entrepreneur, what is the use of rural entrepreneurship, and also we'll see the importance of rural entrepreneurs. Let us see the very need of the rural entrepreneurship or rural entrepreneurs is they reduce the level of unemployment. The occupations provided by rural entrepreneurs would serve as the antidote to this. ಅಂದರೆ ಒಂದು ಊರಿನಲ್ಲಿ, ಒಂದು ಹಳ್ಳಿಯಲ್ಲಿ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಆಯಿತು ಅಂತ ಹೇಳಿ ಆದರೆ, ಅಥವಾ ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಅಂತ ಹೇಳಿದರೆ, ಆ ಭಾಗದ ಒಂದಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಸೊ ಈ ಎಂಪ್ಲಾಯ್ಮೆಂಟ್ ಸಿಕ್ಕಿದಾಗ ಏನಾಗುತ್ತೆ, ಇಟ್ ರೆಡ್ಯೂಸ್ ದಿ ಲೆವೆಲ್ ಆಫ್ ಅನ್ಎಂಪ್ಲಾಯ್ಮೆಂಟ್, ಅನ್ನು ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ. ಅದಕ್ಕೋಸ್ಕರ ರೂರಲ್ ಎಂಟರ್ಪ್ರಿನರ್ಶಿಪ್ ಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್, ರೆಡ್ಯೂಸ್ ಇನ್ಕಮ್ ಡಿಸ್ಪ್ಯಾರಿಟೀಸ್, ಸಿ ಇಂಬ್ಯಾಲೆನ್ಸ್ ಇನ್ ದ ಎಕನಾಮಿ ಅಂತ ನಾವು ಹೇಳ್ತೇವೆ. ಅಂದರೆ ಹಳ್ಳಿಗಳು ಮತ್ತು ಪಟ್ಟಣಗಳನ್ನು ಕಂಪೇರ್ ಮಾಡಿದರೆ, ಯಾವುದೋ ಒಂದು ದೃಷ್ಟಿಯಿಂದ ನೋಡಿದಾಗ ಪಟ್ಟಣಗಳು ಮಾತ್ರ ಡೆವಲಪ್ ಆಗ್ತಾ ಇರ್ತವೆ, ಹಳ್ಳಿಗಳು ಹಾಗೇ ಇರ್ತವೆ. ಸೊ ಅದು ಏನು ಕಾರಣ ಅಂತ ಹೇಳಿದರೆ, ಬಿಕಾಸ್ ಆಫ್ ಇನ್ಕಮ್ ಡಿಸ್ಪ್ಯಾರಿಟೀಸ್. ಹಳ್ಳಿಯಲ್ಲಿ ನಾವು ಕೆಲಸ ಮಾಡಿದ ದುಡ್ಡನ್ನು ಅವತ್ತವತ್ತಿಗೆ ಖರ್ಚು ಮಾಡಿ ಕೂತ್ಕೊಳ್ತೇವೆ, ಡೆವಲಪ್ಮೆಂಟ್ಗೆ ಹಾಕೋದಿಲ್ಲ, ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ. Whereas in the cities, the revenues collected by the municipalities or the government by different types of tax will be vested or invested in the cities. So idanna avoid madbeku anthe heli adre athava rural area galu kuda pattana da reetiyalli develop agbeku anthe helidre rural entrepreneurship develop andre, say for example, neevu rural area dalli ondu kelsa madidre aga ಅಲ್ಲಿ ಸಿಗುವ ಸಂಬಳಕ್ಕೂ ಪೇಟೆಯಲ್ಲಿ ಸಿಗುವ ಸಂಬಳಕ್ಕೂ ವ್ಯತ್ಯಾಸ ಇದೆ. ಇದನ್ನು ಇನ್ಕಮ್ ಡಿಸ್ಪ್ಯಾರಿಟಿ ಅಂತ ಹೇಳ್ತೇವೆ. ಸೊ ಈ ಇನ್ಕಮ್ ಡಿಸ್ಪ್ಯಾರಿಟಿಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಆದರೆ ರೂರಲ್ ಎಂಟರ್ಪ್ರಿನರ್ಶಿಪ್ ಅತಿ ಅಗತ್ಯವಾಗಿದೆ. ರೆಡ್ಯೂಸ್ ದಿ ನಂಬರ್ ಆಫ್ ಮೈಗ್ರೆಂಟ್ಸ್ ಫ್ರಮ್ ರೂರಲ್ ಟು ಅರ್ಬನ್ ಏರಿಯಾಸ್. ನಾವು ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ ಜನರು ವಲಸೆ ಹೋಗುವುದನ್ನು ಇವತ್ತು ನೋಡ್ತೇವೆ. ಯಾಕೋಸ್ಕರ ಹೋಗ್ತಾರೆ ಅಂದರೆ, ಹಳ್ಳಿಗಳಲ್ಲಿ ಕೆಲಸ ಇರೋದಿಲ್ಲ, ಕೆಲಸವನ್ನು ಅರಸಿ ಪೇಟೆಗಳ ಕಡೆ ಜನರು ಹೋಗ್ತಾರೆ. ಸೊ ಇದನ್ನು ನಾವು ಮೈಗ್ರೇಷನ್ ಅಂತ ಹೇಳ್ತೇವೆ. ಮೈಗ್ರೇಷನ್ ಆಲ್ ನಾರ್ಮಲಿ ಟೇಕ್ಸ್ ಫ್ರಮ್ ರೂರಲ್ ಟು ಅರ್ಬನ್ ಏರಿಯಾಸ್. ಸೊ ಇನ್ ಆರ್ಡರ್ ಟು ರೆಡ್ಯೂಸ್ ದಿ ಮೈಗ್ರೇಷನ್ ಫ್ರಮ್ ದ ರೂರಲ್ ಏರಿಯಾಸ್, ಇನ್ ದ ರೂರಲ್ ಏರಿಯಾಸ್ ಬಿಸ್ನೆಸ್ ನೀಡ್ ಟು ಬಿ ಸ್ಟಾರ್ಟೆಡ್. ಹೊಸ ಹೊಸ ಬಿಸ್ನೆಸ್ಗಳು ಬರಬೇಕು, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಬೇಕು. ಯಾವಾಗ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೋ ಆವಾಗ ಹಳ್ಳಿಗಳಲ್ಲಿ ಇದ್ದಿರೋಂಥ ವಿದ್ಯಾವಂತ ಯುವಕರು ಇರ್ಬೋದು, ಅಥವಾ ಸೆಮಿ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಯಂಗ್ ಪೀಪಲ್ ಇರ್ಬೋದು, ಇವರು ಯಾರೂ ಕೂಡ ಪೇಟೆ ಕಡೆ ಹೋಗೋದನ್ನು ನಿಲ್ಲಿಸ್ತಾರೆ ಅನ್ನೋದು. ನೆಕ್ಸ್ಟ್ ಪಾಯಿಂಟ್ ಈಸ್ ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್. ಅಂದರೆ ಒಂದು ದೇಶ ಎಲ್ಲ ರೀತಿಯೊಂದು ಎಲ್ಲ ಹಳ್ಳಿಗಳಿಂದ ಹಿಡಿದು ಪೂರ್ತಿಯಾಗಿ ಡೆವಲಪ್ ಆಗಬೇಕು. ಒಂದು ಸೈಡಿಗೆ ಮಾತ್ರ ಡೆವಲಪ್ ಆಗುವಂಥದ್ದು ಅಂದರೆ ಪಟ್ಟಣಗಳು ಮಾತ್ರ ಡೆವಲಪ್ ಆಗುವಂಥದ್ದು, ಹಳ್ಳಿಗಳು ಹಾಗೆ ಇರುವಂಥದ್ದಾದರೆ ಅದನ್ನು ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್ ಅಂತ ಹೇಳೋದಿಲ್ಲ. ಅದು ಕೆಲವೊಂದು ಕಡೆ ಒಳ್ಳೆ ಸೈನ್ ಕೂಡ ಅಲ್ಲ. ಸೊ ಹಳ್ಳಿಗಳನ್ನು ಬೆಳೆಸಬೇಕು ಅಂತ ಹೇಳಿ ಆದರೆ ರೂರಲ್ ಎಂಟರ್ಪ್ರಿನರ್ಶಿಪ್ಗಳು ಅತಿ ಅಗತ್ಯವಾಗಿ ಅಲ್ಲಿ ಕ್ರಿಯೇಟ್ ಆಗಬೇಕು. ನೆಕ್ಸ್ಟ್, ಟು ಬಿಲ್ಡ್ ಅಪ್ ವಿಲೇಜಸ್ ರಿಪಬ್ಲಿಕ್ಸ್. ಅಂದರೆ ಪ್ರತಿಯೊಂದು ವಿಲೇಜ್ ಕೂಡ ತನ್ನದೇ ಆದ ಶಕ್ತಿಯ ಮೇಲೆ ಉಳಿದ ವಿಲೇಜ್ಗಳಿಗೆ, ಉಳಿದ ಹಳ್ಳಿಗಳಿಗೆ ಮಾದರಾಗಬೇಕು. ಹಾಗಾಗಬೇಕು ಅಂತ ಹೇಳಿ ಆದರೆ ಹೆಚ್ಚು ಹೆಚ್ಚು ಹಳ್ಳಿಗಳಲ್ಲಿ ಈ ರೂರಲ್ ಎಂಟರ್ಪ್ರಿನರ್ಶಿಪ್ ಕ್ರಿಯೇಟ್ ಆಗಬೇಕು. ಅಂದರೆ ಹಳ್ಳಿಗಳಲ್ಲಿ ಬಿಸ್ನೆಸ್ಗಳು ಕ್ರಿಯೇಟ್ ಆಗಬೇಕು, ವ್ಯಾಪಾರಗಳು ಇಂಪ್ರೂವ್ಮೆಂಟ್ ಆಗಬೇಕು. ಪ್ರಿಸರ್ವ್ ದಿ ಹೆರಿಟೇಜ್ ಆಫ್ ದ ಕಂಟ್ರಿ ಥ್ರೂ ಆರ್ಟ್ ಆ್ಯಂಡ್ ಕ್ರಿಯೇಟಿವಿಟಿ. ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ತನ್ನದೇ ಆದ ಕಲಾಕೃತಿಗಳು, ಅಲ್ಲಿಯ ಹಳ್ಳಿಯ ಪರಂಪರೆಗಳು ಇರ್ತವೆ. ಈ ಪರಂಪರೆಗಳನ್ನು, ಕಲೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಹೇಳಿ ಆದರೆ ಆ ಹಳ್ಳಿಗಳು ಡೆವಲಪ್ ಆಗಬೇಕು. ಹಳ್ಳಿಗಳು ಡೆವಲಪ್ ಆಗಬೇಕು ಅಂತ ಹೇಳಿದರೆ ಹಳ್ಳಿಗಳ ಬಿಸ್ನೆಸ್ಗಳು ಡೆವಲಪ್ ಆಗಬೇಕು, ಜನರು ಬರಬೇಕು, ವ್ಯಾಪಾರ ವಹಿವಾಟುಗಳು ಬರಬೇಕು. ಸೊ ಹಾಗಾದಾಗ ಮಾತ್ರ ಇದು ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ಇದು ಕೂಡ ರೂರಲ್ ಎಂಟರ್ಪ್ರಿನರ್ಶಿಪ್ನ ನೀಡ್ ಆಗ್ತದೆ. ನೆಕ್ಸ್ಟ್ ಒನ್ ಇಸ್ ದಿಸ್ ಲೀಡ್ಸ್ ಟು ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ರೂರಲ್ ಏರಿಯಾಸ್ ಆ್ಯಂಡ್ ಕಂಟ್ರಿ ಆಸ್ ಎ ಹೋಲ್. ಯಾವಾಗ ಹಳ್ಳಿಗಳ ಉದ್ಧಾರ ಆಗ್ತಾವೋ, ಹಳ್ಳಿಗಳ
ಅಭಿವೃದ್ಧಿ ಹೊಂದವೋ ಆಗ ದೇಶ ಅಭಿವೃದ್ಧಿ ಹೊಂದವೆ ಅಂತ ಹೇಳಿ ಗಾಂಧೀಜಿ ಹೇಳಿದ್ದು. ಅದೇ ರೀತಿಯಾಗಿ ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಪ್ರತಿ ಹಳ್ಳಿಗಳು ಅಭಿವೃದ್ಧಿ ಆಗಬೇಕು. ಪ್ರತಿ ಹಳ್ಳಿಗಳು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ನಾನು ಈಗಾಗಲೇ ಹೇಳಿದ ಹಾಗೆ ಅಲ್ಲಿ ಉದ್ದಿಮೆಗಳು ವ್ಯಾಪಾರಗಳು ಜಾಸ್ತಿ ಆಗಬೇಕು. ದಟ್ ಈಸ್ ದ ನೀಡ್ ಆಫ್ ದಿ ರೂರಲ್ ಎಂಟರ್ಪ್ರೈನರ್ಸ್. ದ ನೆಕ್ಸ್ಟ್ ಒನ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ರೂರಲ್ ಎಂಟರ್ಪ್ರೈನರ್ಸ್. ವೈ ದೇ ಆರ್ ಇಂಪಾರ್ಟೆಂಟ್? ಸಿ, ದೀಸ್ ರೂರಲ್ ಎಂಟರ್ಪ್ರೈನರ್ಸ್ ಪ್ಲೇ ಎ ವೆರಿ ವೈಟಲ್ ರೋಲ್ ಇನ್ ಓವರ್ ಆಲ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ರೂರಲ್ ಇಂಡಸ್ಟ್ರೀಸ್ ಫೆಸಿಲಿಟೇಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ರಿಸಲ್ಟ್ಸ್ ಇನ್ ಅ ವೈಡರ್ ಡಿಸ್ಪೋಸಲ್ ಆಫ್ ಎಕನಾಮಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ದ ಮ್ಯಾಕ್ಸಿಮೈಸೇಷನ್ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಲೋಕಲಿ ಅವೈಲೇಬಲ್ ರಿಸೋರ್ಸಸ್. ಸಂಪನ್ಮೂಲಗಳ ಸದ್ಬಳಕೆ ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಲೋಕಲಿ ಅವೈಲೇಬಲ್ ರಾ ಮೆಟೀರಿಯಲ್ಸ್ ಆ್ಯಂಡ್ ಲೇಬರ್ ಆಲ್ಸೋ. ಸೊ ಇನ್ ದಿ ವ್ಯೂ ಆಫ್ ದಿಸ್ ದೆರ್ ಆರ್ ಸಮ್ ಪಾಯಿಂಟ್ಸ್ ವೈ ದ ರೂರಲ್ ಎಂಟರ್ಪ್ರೈನರ್ಸ್ ಈಸ್ ಇಂಪಾರ್ಟೆಂಟ್. ನಂಬರ್ ಒನ್ ಈಸ್ ಪ್ರಾಪರ್ ಯುಟಿಲೈಸೇಷನ್ ಆಫ್ ಲೋಕಲ್ ರಿಸೋರ್ಸಸ್. ನಾನು ಹಾಗೆ ಹೇಳಿದಾಗೆ ಸ್ಥಳೀಯವಾಗಿ ದೊರಕುವಂಥ ಸಂಪನ್ಮೂಲಗಳ ಸದ್ಬಳಕೆ ಆಗಬೇಕು. ರೂರಲ್ ಇಂಡಸ್ಟ್ರೀಸ್ ಹೆಲ್ಪ್ಸ್ ಇನ್ ದ ಪ್ರಾಪರ್ ಯುಟಿಲೈಸೇಷನ್ ಆಫ್ ಲೋಕಲ್ ರಿಸೋರ್ಸಸ್ ಲೈಕ್ ರಾ ಮೆಟೀರಿಯಲ್ಸ್ ಆ್ಯಂಡ್ ಲೇಬರ್ ಫಾರ್ ಪ್ರೊಡಕ್ಟಿವ್ ಪರ್ಪಸಸ್. ಪ್ರೊಡಕ್ಟಿವ್ ಪರ್ಪಸ್ ಅಂತ ಹೇಳಿದ್ರೆ ಒಳ್ಳೆಯ ಉದ್ದೇಶಕ್ಕೆ, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುವ ಉದ್ದೇಶಕ್ಕೆ ಇದು ಬಳಕೆ ಆಗಬೇಕು. ಆ್ಯಂಡ್ ಹಾಗೆ ಬಳಕೆಯಾದಾಗ ಇಟ್ ವಿಲ್ ಇನ್ಕ್ರೀಸ್ ದಿ ಪ್ರೊಡಕ್ಟಿವಿಟಿ, ಇನ್ಕ್ರೀಸ್ ದಿ ಪ್ರೊಡಕ್ಟಿವಿಟಿ. ಆ್ಯಂಡ್ ಇನ್ ಎಡಿಷನ್ ಟು ದಿಸ್ ದೇ ಕೆನ್ ಆಲ್ಸೋ ಮೊಬಿಲೈಸ್ ರೂರಲ್ ಸೇವಿಂಗ್ಸ್ ವಿಚ್ ಹೆಲ್ಪ್ ಇನ್ ದ ಇನ್ಕ್ರೀಸ್ ಆಫ್ ರೂರಲ್ ಫಂಡ್ಸ್. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಎಂಪ್ಲಾಯ್ಮೆಂಟ್ ಜನರೇಷನ್. ನಾನು ಆಗಲೇ ಹೇಳಿದೆ ಉದ್ಯೋಗ ಸೃಷ್ಟಿ ಆಗಬೇಕು. ಉದ್ಯೋಗ ಸೃಷ್ಟಿ ಆದರೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಹಳ್ಳಿಗಳಲ್ಲಿ ದೊರಕುತ್ತದೆ. ದಟ್ ಈಸ್ ರೂರಲ್ ಇಂಡಸ್ಟ್ರೀಸ್ ಕ್ರಿಯೇಟ್ ಲಾರ್ಜ್ ಸ್ಕೇಲ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಫಾರ್ ರೂರಲ್ ಪೀಪಲ್. ದಿ ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ಲಾರ್ಜ್ ಸ್ಕೇಲ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಅಂಡರ್ ಎಂಪ್ಲಾಯ್ಮೆಂಟ್ ಆಫ್ ರೂರಲ್ ಇಂಡಿಯಾ ಕ್ಯಾನ್ ಬಿ ಎಫೆಕ್ಟಿವ್ಲಿ ಟ್ಯಾಕಲ್ಡ್ ಥ್ರೂ ರೂರಲ್ ಇಂಡಸ್ಟ್ರಿಯಲೈಸೇಷನ್. ಅಂದರೆ ಹಳ್ಳಿಗಳಲ್ಲಿ ಉದ್ಯೋಗ ಸೃಷ್ಟಿಯಾದರೆ ಹಳ್ಳಿಯಲ್ಲಿ ಇವತ್ತೇನು ಕಷ್ಟಪಡ್ತಾ ಇದ್ದಾರೆ ಅದರ ಬಹುತೇಕ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತೇಳಿ ಈ ಪಾಯಿಂಟ್ ಹೇಳ್ತದೆ. ನೆಕ್ಸ್ಟ್ ಒನ್ ಈಸ್ ಪ್ರಿವೆಂಟ್ಸ್ ರೂರಲ್ ಎಕ್ಸೋಡಸ್. ದಟ್ ಮೀನ್ಸ್ ದರ್ ಆರ್ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಇನ್ ರೂರಲ್ ಏರಿಯಾಸ್. ಲ್ಯಾಕ್ ಆಫ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್, ಹೆವಿ ಪಾಪ್ಯುಲೇಷನ್ ಪ್ರೆಷರ್, ಪವರ್ಟಿ ಫೋರ್ಸ್ಡ್ ದಿ ರೂರಲ್ ಪೀಪಲ್ ಟು ಮೂವ್ ಫ್ರಮ್ ಅರ್ಬನ್ ಏರಿಯಾಸ್ ಫಾರ್ ಲೇವ್ಲಿಹುಡ್. ಇಟ್ ಕ್ರಿಯೇಟ್ಸ್ ರೂರಲ್ ಆ್ಯಂಡ್ ಅರ್ಬನ್ ಇಂಬ್ಯಾಲೆನ್ಸ್. ಅಂಡ್ ದೀಸ್ ಸರ್ಕಮ್ಸ್ಟೆನ್ಸಸ್ ರೂರಲ್ ಇಂಡಸ್ಟ್ರೀಸ್ ಹೆಲ್ಪ್ ಇನ್ ರೆಡ್ಯೂಸಿಂಗ್ ದ ಡಿಸ್ಪ್ಯಾರಿಟೀಸ್ ಇನ್ ಇನ್ಕಮ್ ಬಿಟ್ವೀನ್ ರೂರಲ್ ಆ್ಯಂಡ್ ಅರ್ಬನ್ ಪೀಪಲ್ ಆ್ಯಂಡ್ ಆಕ್ಟ್ ಆಸ್ ಎ ಪೊಟೆನ್ಷಿಯಲ್ ಸೋರ್ಸ್ ಆಫ್ ಗೇನ್ಫುಲ್ ಎಂಪ್ಲಾಯ್ಮೆಂಟ್. This prevents the rural people from migrating to urban areas. And the next point is faster economic development. Ati teevravada aarthikavada abhivruddhi aagutade ant heli. Rural industrialization nurtures the economic development of rural areas. This curbs rural and urban migration on the one hand and also reduces the disproportionate growth of towns and cities, the growth of slums, social tensions and environmental pollution, etc. on the other. So economic development andre aarthika abhivruddhi bahala fast aagi aadre aa halligalige kuda bahala upayoga dagutade ant heli heltade. Next, earning of foreign exchange. Rural industries play an important role in increasing the foreign exchange earnings of the country through the export of their produce. ಹೆಚ್ಚು ಹೆಚ್ಚು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಿ ಒಳ್ಳೆ ಕ್ವಾಲಿಟಿಯ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಿದರೆ ಅದನ್ನು ನಾಳೆ ಎಕ್ಸ್ಪೋರ್ಟ್ ಮಾಡಿದರೆ ಅದು ದೇಶದ ಫಾರಿನ್ ಎಕ್ಸ್ಚೇಂಜ್ಗೆ ಬಹಳ ಉಪಯೋಗವನ್ನು ಕೊಡ್ತದೆ ಅಂತ ಹೇಳ್ತಾರೆ. ಪ್ರೊಡ್ಯೂಸಸ್ ಗೂಡ್ಸ್ ಆಫ್ ಕನ್ಸ್ಯೂಮರ್ಸ್ ಚಾಯ್ಸ್. ರೂರಲ್ ಇಂಡಸ್ಟ್ರೀಸ್ ಇನ್ಕ್ಲೂಡಿಂಗ್ ವಿಲೇಜಸ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್ ಪ್ರೊಡ್ಯೂಸ್ ಗೂಡ್ಸ್ ಆಫ್ ಇಂಡಿವಿಜುವಲ್ ಕನ್ಸ್ಯೂಮರ್ಸ್ ಚಾಯ್ಸ್ ಆ್ಯಂಡ್ ಟೇಸ್ಟ್. ಜುವೆಲರಿ, ಸಾರೀಸ್, ಆರ್ಟಿಸ್ಟಿಕ್ ಪ್ರೊಡಕ್ಟ್ಸ್ ಆರ್ ಪ್ರೊಡ್ಯೂಸ್ಡ್ ಟು ಕ್ಯಾಟರ್ ಟು ದ ನೀಡ್ಸ್ ಆಫ್ ಡಿಫ್ರೆಂಟ್ ಕನ್ಸ್ಯೂಮರ್ಸ್ ಅಕಾರ್ಡಿಂಗ್ ಟು ದೇರ್ ಟೇಸ್ಟ್, ಡಿಸೈನ್, ಡಿಸೈರ್ ಆ್ಯಂಡ್ ಚಾಯ್ಸ್. ಆ್ಯಂಡ್ ಇನ್ ಎಡಿಷನ್ ಟು ದಿಸ್ ಒನ್ ಮೋರ್ ಪಾಯಿಂಟ್ ಈಸ್ ಎಂಟರ್ಪ್ರಿನರ್ ಡೆವಲಪ್ಮೆಂಟ್. ಒಂದು ಸಲ ರೂರಲ್ ಎಂಟರ್ಪ್ರಿನರ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಯುವಕರು ಸ್ವಂತ ಉದ್ದಿಮೆಯ ಕಡೆ ನೋಡ್ತಾರೆ.
Rural industries promote entrepreneurial development on the rural sector. It encourages young and promising entrepreneurs. Young ಮತ್ತು promising ಅಂದ್ರೆ ಭರವಸೆಯನ್ನು ಮೂಡತಕ್ಕಂತ ಯುವಜನರನ್ನು ತೋರಿಸುತ್ತದೆ. To develop and carry out entrepreneurial activities in the rural sector, which finally facilitate the development of the rural areas. With this saying, I am going to end this session. Thank you.